ಭಗವಂತನು ನಾವು ಕೇಳಿದ್ದನ್ನು ಈಡೇರಿಸಲು ಅವಕಾಶದ ರೀತಿಯಲ್ಲಿ ಕೊಡುತ್ತಾನೆ, ಹೊರತು ಕೇಳಿದ್ದನ್ನು ಎಂದಿಗೂ ಕೊಡುವುದಿಲ್ಲ. ದೇವರನ್ನು ಬೇಡು, ತಪ್ಪಿಲ್ಲ, ಆದರೆ ಬೇಡುತ್ತಲೇ ಎಂದಿಗೂ ಕೂರಬೇಡ. ಬೇಡಿದ್ದನ್ನು ಪಡೆಯಲು ಶ್ರಮಿಸು, ಪ್ರಯತ್ನಿಸು, ಒಂದಲ್ಲ ಒಂದು ದಿನ ಪ್ರತಿಫಲ ಸಿಕ್ಕೇ ಸಿಗುತ್ತದೆ. ಇಂತಿ ನಿಮ್ಮ ರಾಜ್. ನೀನು ಜೀವವನ್ನು ಒತ್ತೆ ಇಡುವುದೇ ಆದರೆ ಯಾವುದೋ ಮೂರು ದಿನದ ಪ್ರೀತಿಗಾಗಿ ಮೋಸ ಮಾಡುವ ಜನರಿಗಾಗಿ ಬಲಿಯಾಗಬೇಡ. ಮನುಷ್ಯನನ್ನು ಮಾನವೀಯತೆಯಿಂದ ನೋಡುವ ಯಾವ ದೇಶವೇ ಆಗಲಿ, ಆ ದೇಶಕ್ಕಾಗಿ ಜೀವವನ್ನು ಒತ್ತೆ ಇಡು. ಹಸಿವಿನಲ್ಲಿ ನರಳುವಾಗ ಹಸಿವು ನೀಗಿಸುವ ಅನ್ನದಾತನಿಗಾಗಿ ಪ್ರಾಣ ಒತ್ತೆ ಇಡು. ಇಂತಿ ನಿಮ್ಮ ರಾಜ್. ಕುಳಿತು ಕಾಲಹರಣ ಮಾಡಬೇಡ, ಇದು ಕಲಿಯುಗ. ಬದಲಿಗೆ ಕುಳಿತಲ್ಲಿಯೇ ಜಗತ್ತನ್ನು ನೋಡು, ಇದು ಡಿಜಿಟಲ್ ಯುಗ. ಇಂತಿ ನಿಮ್ಮ ರಾಜ್.